ನಾನು 30 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ನನ್ನ ವೃತ್ತಿನೇ ಅದು, ಬೇರೆ ವೃತ್ತಿ ನಾನಿಲ್ಲ. ನಾನು ಯಾವ ಸ್ವಂತ ಕೆಲಸ ಯಾವತ್ತೂ ಯಾವುದೂ ಮಾಡಿಲ್ಲ. ನನ್ನ ಬೆಳಿಗ್ಗೆ ಎದ್ದರೆ ನಾನು ಸಂಜೆವರೆಗೂ ಸಾರ್ವಜನಿಕ ಜೀವನದಲ್ಲೇ ಕೆಲಸ ಮಾಡೋದು. ಅದರಿಂದ ನಾನು ಪ್ರತಿ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಮತದಾರರನ್ನು ಭೇಟಿ ಮಾಡಿ, ಮುಖಂಡರುಗಳನ್ನ ಭೇಟಿ ಮಾಡಿ, ಕಾರ್ಯಕರ್ತರನ್ನು ಭೇಟಿ ಮಾಡಿ ಬರ್ತಕ್ಕಂಥದ್ದು ನನ್ನ ಹವ್ಯಾಸ. ಅದರಿಂದ ನಾನು ಈ ಸಾರಿನೂ ಅದೇ ಥರ ಚುನಾವಣೆ ಪ್ರಚಾರವನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ನಾನು 10 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಗುರುತರವಾದಂಥ ಅಭಿವೃದ್ಧಿ ಕೆಲಸಗಳನ್ನ ಈ ತಾಲೂಕಿನಲ್ಲಿ ಮಾಡಿದ್ದೀನಿ. ನಾನು ಮೊದಲನೇ ಸಾರಿ ಶಾಸಕನಾಗೋದಕ್ಕಿಂತ ಮುಂಚೆ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಮನೇಲಿ ಎಲೆಕ್ಟ್ರಿಕಲ್ ವೈರ್ ಅದಲ್ಲ, ಅದನ್ನೇನಾರ ಮುಟ್ಟಿದ್ರೆ ಕರೆಂಟ್ ಹೊಡಿತಿದ್ದಿಲ್ಲ. ನೀವು ತಿಳ್ಕೊಬೇಕಿದ, ಮನೆಯಲ್ಲಿ ಲೈಟ್ ಹಾಕಿದ್ರೆ ಆ ವೈರ್ ಇರ್ತದಲ್ಲ, ಆ ವೈರಿ ಮುಟ್ಟಿದ್ರೆ ಕರೆಂಟ್ ಹೊಡಿತಿರ್ಲಿಲ್ಲ. ಆ ಥರ ವೋಲ್ಟೇಜ್ ಡ್ರಾಪ್ ಇತ್ತಿಲ್ಲ ನಮ್ಮಲ್ಲಿ. ನಾನು ಅದನ್ನು ಅರ್ಥ ಮಾಡಿಕೊಂಡು ಈ ತಾಲೂಕಿನ ರೈತರಿಗೆ ಮನೆಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಇಲ್ಲಿ 220 KV ಹಾಕಿಸ್ದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಇವತ್ತು ಇನ್ನೂ 100 ವರ್ಷ ಆದ್ರೂ ಆ ಎಲೆಕ್ಟ್ರಿಸಿಟಿ ಪವರು ಏನು ಇವತ್ತು ವೋಲ್ಟೇಜ್ ಇದೆ, ಮೋಟ್ರ್ಗಳು ಓಡ್ತಾ ಇದ್ದಾವಲ್ಲ, ಮೋಟ್ರ್ಗಳಿಗೆ ಓಡ್ತಾ ಇರೋಕ್ಕೆ ನೀರು ಸಾಲ್ತಾ ಇಲ್ಲ, ಈಗ ಆ ಪರಿಸ್ಥಿತಿಯಲ್ಲಿ ಓಡ್ತಾ ಇದ್ದಾವೆ. ಆ ವಾತಾವರಣ ನಾನು ಇಡೀ ತಾಲೂಕಿಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಡಿಪೋ ಇರಲಿಲ್ಲ, ಈ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಬಸ್ ಡಿಪೋ ಇರಲಿಲ್ಲ. ನಮಗೇನಾರ ಯಾವ್ದಾರ ಮನೆಗೆ ಬೆಂಕಿ ಬಿದ್ದರೆ, ಗದ್ದೆಗೆ ಕಬ್ಬನ ಗದ್ದೆಗೆ ಬೆಂಕಿ ಬಿದ್ದರೆ ಇದಿರಲಿಲ್ಲ, ಅಗ್ನಿಶಾಮಕ ದಳ ಇದೆ ಈಗ ಆ ಕಚೇರಿ ಇರಲಿಲ್ಲ. ಇವತ್ತು ತಾಲೂಕಿಗೆ ಡಿಗ್ರಿ ಮಹಿಳಾ ಡಿಗ್ರಿ ಕಾಲೇಜ್ ಇರಲಿಲ್ಲ. ಮಹಿಳಾ ಡಿಗ್ರಿ ಹೆಣ್ಮಕ್ಳೇ ಬೇರೆ ಕಡೆ ಕಾಲೇಜ್ ಮಾಡಬೇಕು ಅಂತೇಳಿ ಮಾಡಿಸ್ದೆ, ಪಿ ಯು ಸಿಗಳು ಮಾಡಿಸ್ದೆ, ಕಾಲೇಜ್ಗಳು ಮಾಡಿಸ್ದೆ. ಮಾಸ್ಟರ್ ಡಿಗ್ರಿ ಏನಾರು ಓದಬೇಕಾದ್ರೆ ಬೇರೆ ತಾಲೂಕುಗಳಿಗೆ ಹೋಗ್ಬೇಕಾಯಿತು ನಮ್ಮ ಮಕ್ಕಳು. ಇವತ್ತು ಮಾಸ್ಟರ್ ಡಿಗ್ರಿಗಳು ಕಾಲೇಜ್ಗಳಿದ್ದಾವೆ ನಮ್ಮಲ್ಲಿ. ಇಂಜಿನಿಯರಿಂಗ್ ಕಾಲೇಜು ಕುಮಾರಸ್ವಾಮಿಯವರು ಇಂಜಿನಿಯರಿಂಗ್ ಕಾಲೇಜ್ ಅಪ್ರೂವಲ್ ಮಾಡಿಬಿಟ್ಟು ಪಾಲಿಟೆಕ್ನಿಕಲ್ ಒಳಗಡೆ ತುಂಬಿಟ್ರು ಎಲ್ಲ ಮಕ್ಕಳೆಲ್ಲನೂ. ನಾನು ಅವಾಗ ಅದಕ್ಕೆ ಜಾಗ ಇರಲಿಲ್ಲ, ಸುಮ್ಮನೆ ಸ್ಯಾಂಕ್ಷನ್ ಮಾಡಿದ್ರು ಓಪನ್ ಮಾಡಿಬಿಟ್ರು. ಅದನ್ನು ಬೈಫರ್ಕೇಶನ್ ಮಾಡಿಸಿ ಈಗ ಸುಸಜ್ಜಿತವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಸಿಕೊಟ್ಟೆ. ನಾನು ಮೊದಲು ಈ ಶಾಸಕನಾದಾಗ ಇಲ್ಲಿ ನಮ್ಮಲ್ಲಿ 35 ಬೆಡ್ ಹಾಸ್ಪಿಟ್ಲ್ ಇತ್ತು, ಇವತ್ತು 150 ಬೆಡ್ ಹಾಸ್ಪಿಟಲ್ನ ಬಿಲ್ಡಿಂಗ್ ಮಾಡಿಸ್ಕೊಟ್ಟೆ. ಏನೇ ಮಾಡಿಸಿದ್ರು ನಾನೇ ಈ 10 ವರ್ಷಗಳಲ್ಲಿ ಮಾಡಿಸಿ ಮುಗಿಸ್ಕೊಟ್ಟಿದ್ದೀನಿ. ಬ್ರಿಡ್ಜ್ಗಳು ಒಂದು 10-15 ಬ್ರಿಡ್ಜ್ ಮಾಡಿಸ್ಕೊಟ್ಟಿದ್ದೀನಿ ಈ ತಾಲೂಕಿನಲ್ಲಿ. ನೆಸೆಸಿಟಿ ಇರೋ ಬ್ರಿಡ್ಜ್ಗಳು ಈಗ ಬಂಡವಾಳ ಇರ್ಬೋದು, ಈಗ ನೀವು ಮುರುಕ್ನಳ್ಳಿ ಮೈಸೂರಿಂದ ಮುರುಕ್ನಳ್ಳಿ ಬಂದ್ರಲ್ಲ ಆ ಬ್ರಿಡ್ಜ್ ಇರ್ಬೋದು, ಎಲ್ಲೆಲ್ಲಿ ಆಯ್ಕಪಾಣಿಯಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ಗಳು ಬೇಕಿತ್ತು ನೆಸೆಸಿಟಿ ಅವೆಲ್ಲವನ್ನು ನಾನು ಮಾಡಿಸಿದ್ದೀನಿ. JDS ಎಲ್ಲಿದೆ ಮುಗಿದೋದ ಕತೆ ಎಲ್ಲ, ಇನ್ನು ಯಾಕಲ್ಲ JDS ಪಾಪ. ಅದು ಈಗ ನಿಮಗೆ ಗೊತ್ತಿರುವಂಥ ವಿಚಾರ, ಈಗ 3 ಜನ ಹೋಗಿದ್ದಾರೆ, ಇನ್ನೂ 5-6 ಜನ ಲೈನಲ್ಲಿದ್ದಾರೆ. ಎಲ್ಲಿಗೆ ಲೈನಲ್ಲಿದ್ದಾರೆ ಹೇಳಿ, ಅದ್ರ ಬಗ್ಗೆ ನಾನು ಏನಂತ ಹೇಳಲಿ, ನಾನು ಅಷ್ಟಾಗಿ ಹೇಳಲ್ಲ. ನಾನು ಅವರು ಭದ್ರಕೋಟೆ ಅನ್ನೋಕ್ಕೆ ನಾನು 2 ಸಾರಿ MLA ಆಗಿದ್ದಲ್ಲ ಹೆಂಗೆ, ಅವ್ರು ಭದ್ರಕೋಟೆ ಅಂದರೆ ನಾನು 2 ಸಾರಿ ಆಗಿದ್ದಲ್ಲ MLA. ಅದರಲ್ಲಿ ನಮ್ಮಲ್ಲಿ ಒಡಪು ಬಂದು ನನಗೆ ಸ್ವಲ್ಪ ತೊಂದರೆ ಆಯ್ತು ಬಿಟ್ಟರೆ, ಕಳಿಸ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಮಾಡೋಕ್ಕಾಗದೆ ಇರುವಂಥ ಸಾಧನೆಗಳನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಜನ ಆಸೆ ಪಟ್ಟರು ಅಷ್ಟೆ. ಭಾಳಷ್ಟು ಇದ್ದಾವೆ ಈ ತಾಲೂಕಿನಲ್ಲಿ ಜನ. ಈ ಸಾರಿ ನನಗೆ ಅಧಿಕಾರ ಕೊಡಲಿ, KBC ಏನು ಮಾಡ್ತಾರೆ ಈ ತಾಲೂಕು ಅನ್ನೋದನ್ನು ಜನಕ್ಕೆ ತೋರಿಸ್ಕೊಡ್ತೀನಿ. ನಾನು ಈ ತಾಲೂಕಿನ ಅಭಿವೃದ್ಧಿಯೇ ನನ್ನ ಗುರಿ. ನನ್ನ ತಾಲೂಕಿನ ಎಲ್ಲ ಜನಾಂಗ ಸುಖಶಾಂತಿಯಿಂದ ಇರಬೇಕು, ಅವರು ಬೇಡತಕ್ಕಂಥ ಕೇಳ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಅವ್ರಿಗೋಸ್ಕರ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಅಣಿಯಾಗಿ ಕೂತಿದ್ದೀನಿ. ಅವರ ಆಶೀರ್ವಾದವನ್ನು ಕಾಯ್ತಾ ಇದ್ದೀನಿ. ಅದರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ. ಪ್ರತಿಯೊಬ್ಬರು
ನಂದು ಮತ್ತು ಕ್ರಮಸಂಖ್ಯೆ ಒಂದು, ನನ್ನ ಕ್ರಮಸಂಖ್ಯೆ ಒಂದು. ದಯಮಾಡಿ ಈ ತಾಲೂಕಿನ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ನನ್ನ ಗುರುತು ಹಸ್ತ ಚಂದ್ರಶೇಖರ್, ಕೆ ಬಿ ಚಂದ್ರಶೇಖರ್ ಅಂಥೇಳಿ ನನ್ನ ಹೆಸರು. ದಯಮಾಡಿ ಈ ತಾಲೂಕಿನ 2,08,000 ಮತದಾರರಿಗೆ ನಾನು ವಿನಂತಿಪೂರ್ವಕವಾಗಿ ನಮಸ್ಕಾರ ಹೇಳ್ತಾ ನನ್ನ ಗುರುತಾದ ಹಸ್ತದ ಗುರುತಿಗೆ ನನ್ನ ಕೆ ಬಿ ಚಂದ್ರಶೇಖರ್ ಆದ ನನಗೆ 1ನೇ ಮತದ ಬ್ಯಾಲೆಟ್ ಪೇಪರಲ್ಲಿ ನಂಬರ್ 1 ಹಸ್ತದ ಗುರುತಿಗೆ ಓಟನ್ನು ಹಾಕೋದ್ರ ಮುಖೇಣ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.